ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಫ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಏನು ವಿಶೇಷ ಅಂತಂದರೆ, ಮೊನ್ನೆ ಜ್ಯೇಷ್ಠಾಗೌರಿ ಆಹ್ವಾನ ಮಾಡಿದ್ದು, ಆಕಳ ಪಾದ ಲಕ್ಷ್ಮೀ ಪಾದ ತೆಗೆದು ಎಲ್ಲ ನೋಡಿದ್ರಿ, ನೀವೆಲ್ಲ ಇಷ್ಟನೂ ಪಟ್ಟ್ರಿ. ಅದನ್ನು ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತೇನೋ ಅಂತ ಅನ್ನಿಸ್ತು. ಮತ್ತು ಇವತ್ತು ನಿನ್ನೆ ಜ್ಯೇಷ್ಠಾಗೌರಿ ಪೂಜೆ ಆಯಿತು, ನೈವೇದ್ಯ ಆಯಿತು, ಆ ವಿಡಿಯೋ ನಾಳೆ ಬರ್ತದೆ. ಇವತ್ತೇನು ಸ್ಪೆಷಲ್ ಅಂತಂದ್ರೆ, ಜ್ಯೇಷ್ಠಾಗೌರಿ ಹೊಟ್ಟೆ ಒಳಗೆ ನಾವೇನು ಕ್ಷಣ ಕೊಟ್ಟಿದ್ವಲ್ಲ ದಾರ, ಆ ದಾರ ತೆಗೆದು ಪೂಜಾ ಫಸ್ಟ್ ಪೂಜಾ ಎಲ್ಲ ಮುಗಿಸಿದ ಮೇಲೆ ದಾರ ತೆಗೆದು ಆ ದಾರ ಕಟ್ಕೊಳ್ಳೋದ್ರಿ. ಅದಕ್ಕೂ ಒಂದು ಮಂತ್ರ ಮತ್ತು ಕತೆ ಅದ ರೀ. ಕತೆ ಸಮೇತ ಇವತ್ತು ವಿಡಿಯೋ ಬಿಡ್ಲಿಕ್ಕತ್ತೀನಿ. ನಮ್ಮ ಮನೆಯವ್ರ ಕತೆ ಹೇಳಿಕತ್ತಾರ, ಕೇಳ್ರಿ ಎಲ್ಲರೂ. ಯಾಕಂದ್ರೆ ಒಬ್ಬೊಬ್ಬರಿಗೆ ಕತೆ ಕೇಳಲಿಕ್ಕೆ ಆಗ್ತಿರಂಗಿಲ್ಲ, ಅದಕ್ಕೆ ಅವ್ರಿಗೆ ಇದು ಅನುಕೂಲ ಆಗಲಿ, ಅವ್ರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತನೂ ಒಂದು ದೃಷ್ಟಿಯಿಂದ ಕತೆ ಸಮೇತ ಬಿಡ್ಲಿಕ್ಕತ್ತೀನಿ ರೀ. ಜ್ಯೇಷ್ಠಾಗೌರಿ ಅಂತಂದ್ರೆ ಪಾರ್ವತಿ ದೇವಿ ರೀ. ಪಾರ್ವತಿ ದೇವಿದು ಕತೆ ಅದ ಇದು. ಜ್ಯೇಷ್ಠಾಗೌರಿ ಅಂದ್ರೇನು? ಈ ಕತೆ ಕೇಳಿದ್ರಂದ್ರೆ ನಿಮಗೆಲ್ಲ ಗೊತ್ತಾಗ್ತದೆ ಈ ಹಬ್ಬವನ್ನು, ಇದನ್ನು ಯಾಕೆ ಆಚರಣೆ ಮಾಡ್ಬೇಕು ನಾವು ಈ ವ್ರತವನ್ನು ಅಂತನ್ನೋದು ನಿಮ್ಗೆ ತಿಳೀತದ. ಈ ಕತೆ ಪೂರ್ಣ ಕೇಳ್ರಿ. ನಿಮ್ಮತ್ತೆ ಕೇಳಿದ ಮೇಲೆ ನಿಮ್ಗೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಅದು ಅಲ್ಲದೆ ಇವೆಲ್ಲ ಏನು ಇಟ್ಕೊಂಡಿನಲ್ರಿ ನಾನು, ಗೆಜ್ಜೆ ವಸ್ತ್ರ, ಕರಿಕೆ, ಹೂವು, ಪತ್ರಿ, ಆಮೇಲೆ ರೇಷ್ಮೆ ದಾರ ಇವೆಲ್ಲ ಯಾಕೆ ಇಟ್ಕೊಂಡೀನಿ ಅಂತಂದ್ರೆ, ಇವು ಗೌರಿ ಮೇಲೆ ಏರಿಸಿದ್ದು ರೀ. ಇವನ್ನೇನದ ನಾವು ದಾರದೊಳಗೆ ಹಾಕಿ, ಇವೇನು 16 ಗಂಟೆ ಹಾಕೋದಿರ್ತದೆ, 7 ಗಂಟು, 5 ಗಂಟು, 8 ಇವೆಲ್ಲ ಏನು ಇರ್ತದಲ್ಲ, 5 ದಾರ ಗೌರಿ ದಾರ ಏನು ಹಾಕಿರ್ತೀವಲ್ಲ ಅವಕ್ಕೆ ಇಷ್ಟಿಷ್ಟು ದಾರಗಳು ಇಷ್ಟಿಷ್ಟು ಗಂಟು ಅಂತ ಇರ್ತದೆ. ಅದನ್ನು ಅಷ್ಟು ಗಂಟೊಳಗೆ ಗಂಟು ಹಾಕಬೇಕಾದ್ರೆ ಫಸ್ಟ್ ನಾವು ಅರಿಶಿನ ಕುಂಕುಮದ ಗಂಟು ಹಾಕ್ತೀರಿ, ಫಸ್ಟ್ ಅರಿಶಿನದ್ದು ಆಮೇಲೆ ಕುಂಕುಮದ್ದು. ನೆಕ್ಸ್ಟ್ ಏನದ ಇವು ಕರಿಕೆ ಪತ್ರಿ ಏನು ಗೌರಿಗೆ ಏರಿಸಿರ್ತದಲ್ಲ ಅವನ್ನೆಲ್ಲ ಹಾಕಿರ್ತದ್ರಿ. ಹಾಕಿ ನಾನೀಗ ಕಟ್ಟಿ ಅದನ್ನು ನಮ್ಮ ಮನೆಯವ್ರ ಕಡೆ ಹಾಕ್ಸೋತೀನಿ. ಮನೆಯೊಳಗೆ ಹಿರಿಯರಿದ್ರೆ ಹಿರಿಯರ ಕಡೆ ಹಾಕ್ಸ್ಕೊಳ್ಳೋದು, ಇಲ್ಲ ಅಂದರೆ ಮನೆಯವ್ರ ಕಡೆ ಹಾಕ್ಸ್ಕೊಳ್ಳೋದ್ರಿ. ಭಾದ್ರಪದ ಮಾಸೆ ಶನಿವಾಸರೆ ಶುಭ ನಕ್ಷತ್ರೇ ಶುಭಯೋ ಶುಭಗಣೇ ಬಂಗಣ ವಿಶೇಷ ವಿಶಿಷ್ಟಾಯ ಶುಭ ಪುಣಿತೋ ಮಮ ಆತ್ಮನ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತಾರ್ಥಂ ಅಸ್ಮಾಕಂ ಸರ್ವೇಶಾನ ವೇದಾವ್ಯಾಸ ಉತ್ತೀರ್ಣಮಶ ನವೇದಾವ್ಯಾಸ ಉತ್ತೀರ್ಣಮಶ ನೈರಾವ್ಯಾಸ ಉತ್ತೀರ್ಣಮಶ ವ್ಯಸ್ತೋಸಂ ಪ್ರಭುತ್ತೀರ್ಣಮಶ ಸಹ ಕುಟುಂಬನ ಸಹ ಪ್ರಿಯವರ್ಣಂ ಕ್ಷೇಮ ಸ್ಥೈರ್ಯ ಭಯಾಯ ಪ್ರಾಪ್ತಂ ಸಕಲ ಮನೋತಃ ಸಿದ್ಧಾರ್ಥಂ ಸಿದ್ಧಿದ್ವಾರ ಶ್ರೀ ಜ್ಯೇಷ್ಠಾದೇವಿ ಪೂಜಾ ಕಥ ಶ್ರವಣ ಅಂತ ಕರಿಷ್ಯೇ. ದಾರ ಕಟ್ಟಿಕೊಳ್ಳುವಾಗ, ದಾರ ಕಟ್ಟುವಾಗ, ಕಟ್ಟಿಕೊಳ್ಳುವಾಗ ಹೇಳತಕ್ಕಂಥ ಮಂತ್ರ ಎಲ್ಲರೂ ಅನಬೇಕು. ಸಪ್ತ ಸಾಮೋಪ ಸಪ್ತ ಸಾಮೋಪ ಗೀತಾಂ ತ್ವಾಂ ಗೀತಾಂ ತ್ವಾಂ ಚರಾಚರ ಚರಾಚರ ಜಗಧರೆ ಜಗಧರೆ ಸೂರ್ತ ಸೂರ್ತ ಗ್ರಂಥಿ ಸ್ಥಿತಾಂ ಗ್ರಂಥಿ ಸ್ಥಿತಾಂ ಕಂಠೆ ಕಂಠೆ ಧಾರಯಾಮಿ ಧಾರಯಾಮಿ ಸ್ಥಿರಾಭವ ಸ್ಥಿರಾಭವ. ಜ್ಯೇಷ್ಠಾದೇವಿ ಕಥಾ ಪ್ರಾರಂಭ. ಸರ್ವಮಂಗಲ ಮಾಂಗಲ್ಯ ಶಿವೇಶವರ್ತ ಸಾಧಕಿ ಶ್ರೀ ತ್ರಂಬೈಕ ಗೌರಿ ನಾರಾಯಣ ದೇವಿ ನಮೋಸ್ತುತೆ. ಸ್ವಸ್ತಸ್ತು ಸದಾ ಭಕ್ತಸಾಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಮಾತ್ರೇಣ ಮುಕ್ತಿಯುಕ್ತ ಶೋತ್ರಣ ನಿಖಿಲ ಕಲೀಕೃತ ಪಾಪ ಶಾಪನುಮೋದನ ಪಟುತರಿ ಧರ್ಮಾರ್ಥಿಕ ಪುರುಷಾರ್ಥ ಪುರುಷಾರ್ಥ ಸಾಧನೆ ಭೂತೆ ಭವಿಷ್ಯೋಕ್ತರ ಪುರಾಣೆ ಜ್ಯೇಷ್ಠಾದೇವಿ ಕಥಾ ಪ್ರಾರಂಭಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸೂತ್ರ ಹೇಳುತ್ತಾರೆ, ಪಾರ್ವತಿಯು ರಮ್ಯವಾದ ಕೈಲಾಸ ಶಿಖರದಲ್ಲಿ ಪ್ರಸನ್ಮುಖನಾಗಿ ಕೂತಿರುವ ಮಹಾಪ್ರಭುವಾದ ಈಶ್ವರನನ್ನು ಪ್ರಶ್ನೆ ಮಾಡಿದರು. ಹೇ ಸ್ವಾಮಿ ಈಶ್ವರನೇ, ಜನರುಗಳಿಗೆ ಹಿತಕರವಾದ ಮುಖ್ಯವಾಗಿ ಸ್ತ್ರೀಯರಿಗೆ ತಕ್ಷಣದಲ್ಲಿಯೇ ಯಾವ ವೃತ್ತದಿಂದ ನಿಜವಾದ ಸುಖವಾದೀತು, ಯಾವ ವೃತ್ತದಿಂದ ಸೌಭಾಗ್ಯ ಸಂತತಿ ಸಂತೃಪ್ತಿ ಹಾಗೂ ಮನಸ್ಸಿನ ಅಪೇಕ್ಷಿತವಾದ ಕಾರ್ಯವಾದೀತು, ಅಂತಹ ಅತ್ಯಂತ ದುರ್ಬಲವಾದ ವ್ರತವನ್ನು ನನಗಾಗಿ ಹೇಳು. ಈ ಮಾತನ್ನು ಕೇಳಿ ಮುಗುಳು ನದಿಯಿಂದ ಶಂಕರನು ಮಾತನಾಡುತ್ತಾನೆ, ಹೇ ಪಾರ್ವತಿಯೇ, ಜ್ಯೇಷ್ಠಾದೇವಿ ನಾಮಕವಾದ ಒಂದು ವೃತ್ತವಿದೆ, ಅದು ಇಹದಲ್ಲಿ ಸೌಖ್ಯವನ್ನು ಪರದಲ್ಲಿ ಮುಕ್ತಿಯನ್ನು ಕೊಡುವಂತಹದು. ಸರ್ವ ವೃತ್ತಗಳಲ್ಲಿಯೂ ಶ್ರೇಷ್ಠವಾದದ್ದು ಈ ವ್ರತವು. ಈ ವ್ರತವನ್ನು ಯಾವ ದಿನ ಯಾವ ಸುವಾಸನೆಯು ಮಾಡುವಳು ಆ ಸ್ತ್ರೀಯು ಸರ್ವದಾ ಸುಖವನ್ನೇ ಹೊಂದುತ್ತಾಳೆ, ಯಾವಾಗ್ಯೂ ದುಃಖವನ್ನು ಹೊಂದುವುದಿಲ್ಲ. ಹೀಗೆ ಹೇಳಿದ ಶಂಕರನ ಮಾತನ್ನು ಕೇಳಿ ಪಾರ್ವತಿ ಹೊಂದುತ್ತಾಳೆ, ಹೇ ಈಶ್ವರನೇ,
ಆ ಜ್ಯೇಷ್ಠಾದೇವಿ ವ್ರತವನ್ನು ಯಾವ ಕಾಲ ಯಾವ ಮಾಸ ಯಾವ ಯಾವ ದಿನದಲ್ಲಿ ಹೇಗೆ ಮಾಡಬೇಕು ಹೇಳು ಎಂದು ಕೇಳಿದರು. ಆಗ ಶಂಕರನು ಮಾತನಾಡುತ್ತಾನೆ, ಪಾರ್ವತಿಯೇ, ನಿನ್ನ ಮನಸ್ಸಿನಲ್ಲಿ ವ್ರತ ಮಾಡುವ ಇಚ್ಛೆ ಇದ್ದರೆ ಯಾವ ಸ್ಥಳದಲ್ಲಿ ಮುನಿಗಳು ಇರುವರೋ ಅಲ್ಲಿ ಹೋಗಿ ವ್ರತವನ್ನು ಮಾಡು. ಈಶ್ವರನ ಆಜ್ಞೆಯಿಂದ ಪಾರ್ವತಿಯು ಭೂತಲಕ್ಕೆ ಬರುವಳಾಗಿ ಗಂಗಾ ತೀರದಲ್ಲಿದ್ದ ಮುನಿ ವೃಂದವನ್ನು ನೋಡಿದರು. ಮುನಿಗಳಿಗೆ ನಮಸ್ಕರಿಸಿ ಶಿವನ ಆದೇಶವನ್ನು ಹೇಳಿದರು. ದೇವಿಯ ಮಾತನ್ನು ಕೇಳಿ ಹರ್ಷಿತರಾದ ಋಷಿಗಳು ಮಾತನಾಡುತ್ತಾರೆ, ಹೇ ದೇವಿ ಪಾರ್ವತಿಯೇ, ನೀನು ಬಹಳ ಉತ್ತಮ ಪ್ರಶ್ನೆ ಮಾಡಿದೆ. ಈ ವ್ರತವು ಇಹದಲ್ಲಿ ಸೌಖ್ಯವನ್ನು ಪರದಲ್ಲಿ ಮುಕ್ತಿಯನ್ನು ಕೊಡುವುದು. ಲೋಕೋಪಕಾರಕ್ಕಾಗಿ ನಿನ್ನೆದುರಿಗೆ ಹೇಳುತ್ತೇವೆ. ವರ್ಷಾಕಾಲದಲ್ಲಿ ಭಾದ್ರಪದ ಮಾಸದ ಶುಕ್ಲಪಕ್ಷ ದಿನದಲ್ಲಿ ಯಾವ ದಿನ ಜ್ಯೇಷ್ಠಾ ನಕ್ಷತ್ರ ಇರುವುದೋ ಆ ದಿವಸದಲ್ಲಿ ಜ್ಯೇಷ್ಠಾವ್ರತವನ್ನು ಮಾಡಬೇಕು. ಅಷ್ಟಮಿ ಮಾಡಬೇಕು. ಅಷ್ಟಮಿ ದಿವಸ ಜ್ಯೇಷ್ಠಾ ನಕ್ಷತ್ರವಾದರೆ ಪ್ರಾಪ್ತವಾದರೆ ಬಹಳ ಉತ್ತಮವೆಂದು ಬಲ್ಲವರು ಹೇಳುತ್ತಾರೆ. ಜ್ಯೇಷ್ಠಾ ನಕ್ಷತ್ರವು ಅಷ್ಟಮಿ ದಿವಸ ಇರದೆ ಬೇರೆ ದಿವಸದಲ್ಲಿ ಇದ್ದರೆ ಯಾವ ದಿವಸ ಜ್ಯೇಷ್ಠ ನಕ್ಷತ್ರವು ಸೂರ್ಯೋದಯದಿಂದ ಮಧ್ಯಾಹ್ನದ ಮೇಲೆ ಇರುವುದೋ ಆ ದಿವಸ ಶುಭಕರವಾದ ವ್ರತವನ್ನು ಮಾಡಬೇಕು. ಅನುರಾಧ ನಕ್ಷತ್ರದ ಮೇಲೆ ದೇವಿಯನ್ನು ಆಹ್ವಾನ ಮಾಡಬೇಕು. ಜ್ಯೇಷ್ಠ ನಕ್ಷತ್ರದ ಮೇಲೆ ಪೂಜೆ ಮಾಡಿ ದೇವಿಗೆ ನಮಸ್ಕರಿಸಿ ಮೂಲಾ ನಕ್ಷತ್ರದ ಮೇಲೆ ವಿಸರ್ಜನೆ ಮಾಡಬೇಕು. ಜ್ಯೇಷ್ಠ ಗೌರಿಯನ್ನು ಬಂಗಾರದ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಕೊನೆಗೆ ಮಣ್ಣಿನ ಕೊಡವನ್ನು ಮುಚ್ಚಳಿಕೆಯ ಸಹಿತ ತಂದು ಶುಭೋದಕದಿಂದ ತೊಳೆದು ಕೊಡದ ಮುಖದಲ್ಲಿ ಶಂಖಾಕೃತಿಗಳ ಶಂಖಚಕ್ರಾದಿಗಳನ್ನು ಬರೆದು ಮನೆಯಲ್ಲಿ ಈಶಾನ್ಯದ ಮೂಲೆಯಲ್ಲಿ ದೇವರ ಮನೆಯ ಸಮೀಪದಲ್ಲಿ ಅಕ್ಕಿಯ ರಾಶಿಯ ಮೇಲೆ ಸ್ಥಾಪನೆ ಮಾಡಬೇಕು. ದೇವಾದಿ ದೇವತೆಗಳು ಹಿರಿಯರಾದವರಂತೆ, ಹೇ ಜ್ಯೇಷ್ಠಾದೇವಿಯೇ, ಜೀವಿಗಳಿಗೆ ಅನ್ನ ಕೊಡುವವಳೆ, ನನ್ನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲು. ಆಯುಷ್ಯವನ್ನು ಆರೋಗ್ಯವನ್ನು ಅನ್ನ ವಸ್ತ್ರಗಳನ್ನು ಮತ್ತು ನನಗೆ ನನ್ನ ಪತಿಗೆ ಸಂತತಿಯನ್ನು ಯಾವಾಗಲೂ ಸುಖವನ್ನು ಕೊಡುವಳಾಗು. ಹೇ ಆದಿಶಕ್ತಿಯೇ ನಿನಗೆ ನಮಸ್ಕಾರ. ಹೇ ವಿಷ್ಣು ಪ್ರಿಯಳೇ ನಿನಗೆ ನಮಸ್ಕಾರ. ಹೇ ಬ್ರಹ್ಮ ಪ್ರಿಯಳೇ ನಿನಗೆ ನಮಸ್ಕಾರ. ಜ್ಯೇಷ್ಠಾದೇವಿಯೇ ನಿನಗೆ ನಮಸ್ಕಾರ. ಈ ಪ್ರಕಾರ ಸ್ತೋತ್ರ ಮಾಡಿ 16 ಎಳೆಗಳಿಂದ ಕೂಡಿದ 36 ಅಂಗುಲ ಉದ್ದವಿರುವ ದೋರವನ್ನು ಗೌರಿಯ ಕುಂಭದ ಮೇಲೆ ಏರಿಸಬೇಕು. ಹೇ ಪಾರ್ವತಿಯೇ ಕೇಳು. ಈ ಪ್ರಕಾರ ಜ್ಯೇಷ್ಠಾದೇವಿ ಆಹ್ವಾನವು ಹೇಳಲ್ಪಟ್ಟಿತು. ಆಮೇಲೆ ಮರುದಿನ ಸುವಾಸಿನಿಯರು ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು ಪೀತಾಂಬರಗಳನ್ನು ಉಟ್ಟುಕೊಂಡು ಹರಿದ್ರಾ ಕುಂಕುಮದಿಂದ ಅಲಂಕೃತರಾಗಿ ಯಾರು ಜ್ಯೇಷ್ಠಾಗೌರಿಯನ್ನು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿಯು ಸದಾ ವಾಸ ಮಾಡಿಕೊಂಡಿರುತ್ತಾಳೆ. ಸುವಾಸಿನಿಯರಿಗೆ ಅಪೂಪಗಳನ್ನು ಕೊಟ್ಟು ಬ್ರಾಹ್ಮಣ ಮತ್ತು ಸುವಾಸಿನಿಯರನ್ನು ಭೋಜನ ಮಾಡಿಸಬೇಕು. ಮರುದಿನ ಪುನಃ ದೇವಿಯನ್ನು ಪೂಜಿಸಿ ಗೌರಿಯ ಮೇಲೆ ಏರಿಸಿದ ದೋರವನ್ನು ತೆಗೆದುಕೊಂಡು 16 ಗ್ರಂಥಿಗಳನ್ನು ಹಾಕಿ ಕುಂಕುಮವನ್ನು ಹಚ್ಚಿ ಈ ಕಥೆಯನ್ನು ಕೇಳಿ ದೋರವನ್ನು ಧಾರಣವನ್ನು ಮಾಡಬೇಕು. ಆದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡಬೇಕು. ಪ್ರಥಮದಲ್ಲಿ ವಸ್ತ್ರಾಲಂಕಾರ ಭೂಷಣಗಳಿಂದ ಆಚಾರ್ಯರನ್ನು ಪೂಜೆ ಮಾಡಬೇಕು. ಯಾರು ಯಾವುದನ್ನು ಅಪೇಕ್ಷಿಸುವರೋ ಅಂತ ಅಪೇಕ್ಷೆಯು ಅವರಿಗೆ ಪೂರ್ಣವಾಗುತ್ತದೆ. ಹೇ ಪಾರ್ವತಿಯೇ, ನೀನು ಜನರ ಉಪಕಾರಕ್ಕಾಗಿಯೇ ಪ್ರಶ್ನೆಯನ್ನು ಮಾಡಿರುವೆ. ಹೀಗೆಂದ ಋಷಿಗಳ ಮಾತನ್ನು ಕೇಳಿ ಪಾರ್ವತಿಯು ಮಾತನಾಡುತ್ತಾಳೆ, ಹೇ ಋಷಿಗಳಿರ, ಪೂರ್ವದಲ್ಲಿ ಈ ವ್ರತವನ್ನು ಯಾರು ಮಾಡಿದರು, ಅವರಿಗೆ ಯಾವ ಫಲವು ಪ್ರಾಪ್ತಿಯಾಯಿತು, ಇದನ್ನು ಸತ್ಯವಾಗಿ ಹೇಳಿದೆ. ಋಷಿಗಳು ಮಾತನಾಡುತ್ತಾರೆ, ಪೂರ್ವದಲ್ಲಿ ವೇದಶಾಸ್ತ್ರಗಳನ್ನು ಬಲ್ಲಂತಹ ಸ್ವಧರ್ಮದಲ್ಲಿ ಆಸಕ್ತನಾದ ಯಾವಾಗಲೂ ಶುದ್ಧವಾದ ಮನಸ್ಸುಳ್ಳ ಶುಚಿರ್ಭೂತನಾದ ಸುಭದ್ರನೆಂಬ ಹೆಸರಿನ ಬ್ರಾಹ್ಮಣನು ಜಯವರ್ಧನ ಎಂಬ ಪಟ್ಟಣದಲ್ಲಿ ವಾಸ ಮಾಡಿಕೊಂಡಿದ್ದನು ಇದ್ದನು. ಅವನ ಹೆಂಡತಿಯಾದರೂ ಪ್ರತಿ ವ್ರತಾಧರ್ಮದಿಂದ ಯುಕ್ತಳಾಗಿ ಸುವತ್ರಿ ಸುವ್ರತಿ ಎಂಬ ಹೆಸರು ಉಳ್ಳವಳಾಗಿ ಮನೆಯ ಕೆಲಸಗಳನ್ನು ಮಾಡಿಕೊಂಡಿದ್ದಳು. ಕಾಲಾಂತರದಲ್ಲಿ ದಾರಿದ್ರ್ಯದಿಂದ ಪೀಡಿತರಾಗಿ ಬಹಳ ದುಃಖಿತರಾದರು. ಅವಳು ಒಂದು ದಿನ ತನ್ನ ಪತಿಯ ಹತ್ತಿರ ಬಂದು ಮಾತನಾಡುತ್ತಾಳೆ, ಹೇ ಸ್ವಾಮಿ, ನಮಗೆ ಅನ್ನ ವಸ್ತ್ರಗಳನ್ನು ಇಲ್ಲವೇ ಇಲ್ಲ, ಆದ್ದರಿಂದ ಗ್ರಾಮವನ್ನು ಬಿಟ್ಟು ಅರಣ್ಯಕ್ಕೆ ಹೋಗೋಣವೆಂದು ಮಾತನಾಡಿದರು. ಹೀಗೆಂದ ತನ್ನ ಹೆಂಡತಿಯ ಮಾತನ್ನು ಕೇಳಿ ಅವರೊಡನೆ ಅರಣ್ಯಕ್ಕೆ ಹೊರಟನು. ಆಮೇಲೆ ಘೋರಾರಣ್ಯದಲ್ಲಿ ಹೋಗುತ್ತಾ ನಿರ್ಜನವಾದ ಪಾಪ ನಾಶ ಮಾಡುವ ದೊಡ್ಡ ನದಿಯನ್ನು ನೋಡಿದನು. ಮಧ್ಯಾಹ್ನ ಸಮಯವು ಪ್ರಾಪ್ತವಾಗಲು ಆ ಬ್ರಾಹ್ಮಣನು ಸ್ನಾನ ಮಾಡಲು ಇಚ್ಛಿಸಿದನು. ಆ ಸ್ತ್ರೀಯರಾದರೂ ದೂರದಲ್ಲಿ ನೋಡುತ್ತಿರಲು ಜನಸಮೂಹವೆಂದು ತಿಳಿದು ಅದನ್ನು ನೋಡಲು ಆ ಕಡೆಗೆ ಹೋದರು. ಅಲ್ಲಿ ನದಿ ದಂಡೆಯ ಸ್ತ್ರೀ ಸಮೂಹವನ್ನು ನೋಡಿ ದೇವಿಯನ್ನು ಪೂಜಿಸುತ್ತಿರುವ ಸ್ತ್ರೀ ಸಮೂಹವನ್ನು ಅಭಿನಂದಿಸಿ ಪ್ರಶ್ನೆ ಮಾಡಿದರು, ಇದು ಯಾವ ಶ್ರೇಷ್ಠ ವ್ರತವು, ಇದರ ಹೆಸರೇನು ಎಂದು ಎಂದರು. ಹಾಗೆ ಆ ಸ್ತ್ರೀಯರು ಮಾತನಾಡುತ್ತಾರೆ,
ಜ್ಯೇಷ್ಠಾಲಕ್ಷ್ಮಿ ನಾಮಕವಾದ ವ್ರತವಿದು. ಹೇ ಶುಭಾರಣಿ, ನೀನು ಮಾಡುವಳಾದ ಸ್ತ್ರೀಯರಿಗೆ ಸೌಭಾಗ್ಯವನ್ನು ಸದ್ಯ ಕಾಲದಲ್ಲಿ ಫಲವನ್ನು ಕೊಡುವಂತಹದ್ದು. ಹೀಗೆ ಹೇಳಿದ ಆ ವ್ರತವನ್ನು ಅವರ ಮಾತನ್ನು ಕೇಳಿ ಆ ಸ್ತ್ರೀಯರು ಕೇಳಿದ್ರಲ್ಲ ಜ್ಯೇಷ್ಠಾದೇವಿ ಕಥೆ, ಅದನ್ನು ಕೇಳಿ ಮತ್ತು ದಾರ ಕಟ್ಟುವಾಗ ನಾವು ಅನ್ನುವ ಮಂತ್ರವನ್ನು ಕೇಳಿದ್ರಿ. ಈಗ ಏನಂತ ನಮ್ಮನೆಯವ್ರ ಕಡೆ ದಾರ ಹಾಕ್ಸ್ಕೊಂಡ್ಬಿಡ್ತೀನಿ ರೀ, ಯಾಕಂದರೆ ಇನ್ನು ಅವರು ಸ್ಕೂಲಿಗೆ ಹೋಗೋರು, ನಾವು ಎಲ್ಲ ನಮ್ಮ ನಮ್ಮ ಕೆಲಸದೊಳಗೆ ತೊಡಗ್ತೀವಿ. ಹೀಗಾಗಿ ಅವ್ರ ಕಡೆಯೇ ದಾರ ಹಾಕ್ಸ್ಕೊಂಡು ನಾನು ನಮಸ್ಕಾರ ಮಾಡಿದೆ. ನನ್ನ ಇಬ್ಬರು ಮಕ್ಕಳಿಗೆ ನಾನು ದಾರ ಹಾಕಿದ್ದೆ ರೀ. ಮುಂದೆ ಇಷ್ಟೆಲ್ಲ ಆದ ಕೂಡಲೇ ನನ್ನ ಫ್ರೆಂಡ್ ಹೊಂಟಿದ್ಲು ಸಂಧ್ಯಾ, ಹೀಗಾಗಿ ಆಕೆಗೂ ಉಡಿ ತುಂಬ್ತೀನಿ ಅಂತ ಹೇಳ್ಕೊಂಡು ಕರೆದು ಆಕೆಗೂ ನಾ ಉಡಿ ತುಂಬಿಟ್ಟೆ ರೀ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರಿಗೆ ಲೈಕ್ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡ್ತಿರಲ್ಲ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗೆ ನಾಳೆ ಸಾಯಂಕಾಲ 8 ಗಂಟೆಗೆ ಲೈವ್ ಜಾಯ್ನ್ ಆಗೋದು ಮರಿಬೇಡ್ರಿ.